ಸಿಎಂ ಸಿದ್ದರಾಮಯ್ಯ ಅವರಿಗೆ ಮುಡಾ ಅಕ್ರಮದ ಟೆನ್ಷನ್ ಕ್ಷಣದಿಂದ ಕ್ಷಣಕ್ಕೆ ಜಾಸ್ತಿ ಆಗ್ತಾ ಇದೆ. ಸಚಿವರ ಬ್ರೇಕ್ಫಾಸ್ಟ್ ಸಭೆಯಲ್ಲಿ ಸಿಎಂ ಭಾವುಕವಾಗಿ ಮಾತುಗಳನ್ನು ಆಡಿದ್ದಾರೆ. ರಾಜ್ಯಪಾಲರ ನೋಟಿಸ್ ಬಗ್ಗೆ ವಿಷಯವನ್ನ ಪ್ರಸ್ತಾಪ ಮಾಡಿದ್ರು ಸಿದ್ದರಾಮಯ್ಯ. ಒಂದ್ ಕಡೆ ಮುಡಾ ಅಕ್ರಮದ ವಿಷಯ ಮೈತ್ರಿ ಪಕ್ಷದ ನಾಯಕರಿಗೆ ಪ್ರಬಲ ಅಸ್ತ್ರವಾಗಿ ಪರಿಣಮಿಸಿದೆ. ಇನ್ನೊಂದ್ ಕಡೆ ಟಿ ಜೆ ಅಬ್ರಹಾಂ ಈ ಬಗ್ಗೆ ಕಂಪ್ಲೇಂಟ್ ಕೊಡ್ತಾ ಇದ್ದಂಗೆ, ರಾಜ್ಯಪಾಲರಿಗೆ ದೂರು ಕೊಡ್ತಾ ಇದ್ದಂಗೆ, ರಾಜ್ಯಪಾಲರು ಕೂಡ ವಿವರಣೆಯನ್ನ ಕೇಳಿದ್ರು. ಈ ಬಗ್ಗೆ ತಮ್ಮ ಸಹೋದ್ಯೋಗಿಗಳ ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಪ್ರಸ್ತಾಪ ಮಾಡಿದ್ರು, ಮುಡಾ ನಿವೇಶನಕ್ಕಾಗಿ ನಾನು ಯಾವುದೇ ಪ್ರಭಾವವನ್ನ ಬೀರಿಲ್ಲ, ಆದರೂ ಷಡ್ಯಂತ್ರ ಮಾಡಿ ನನ್ನನ್ನ ಸಿಲುಕಿಸಲು ಹೊರಟಿದ್ದಾರೆ. ಹೈಕಮಾಂಡ್ಗೂ ಕೂಡ ವಾಸ್ತವತೆ ಏನಿದೆ ಅದನ್ನ ನಾನು ಮನವರಿಕೆ ಮಾಡಿಕೊಟ್ಟಿದ್ದೀನಿ, ರಾಜ್ಯಪಾಲರಿಗೆ ಉತ್ತರ ಕೊಡುವಂತ ಕೆಲಸವನ್ನ ಮಾಡೋಣ, ನೀವೇ ನಿರ್ಣಯ ಮಾಡಿ, ರಾಜ್ಯಪಾಲರಿಗೆ ಏನ್ ನಿರ್ಣಯ ಮಾಡ್ತೀರಾ ಅದನ್ನ ಕಳಿಸ್ಕೊಡಿ, ನಿರ್ಣಯದ ಸಂದರ್ಭದಲ್ಲಿ ನಾನು ಕ್ಯಾಬಿನೆಟ್ ನಲ್ಲಿ ಇರೋದಿಲ್ಲ ಅಂತ ಹೇಳಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆದಿದ್ರಲ್ಲ ಆ ಟೈಮ್ನಲ್ಲಿ ತಮ್ಮ ಸಹೋದ್ಯೋಗಿಗಳ ಮುಂದೆ ಸಿದ್ದರಾಮಯ್ಯ ಪ್ರಸ್ತಾಪ ಮಾಡಿದ್ರು. ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ರೆ ಕೊಡ್ಲಿ, ಹೈಕಮಾಂಡ್ ತೀರ್ಮಾನಕ್ಕೆ ನಾನು ಬದ್ಧ ಅಂತ ಸಿಎಂ ಹೇಳ್ಕೊಂಡಿದ್ದಾರೆ. ಸಚಿವರ ಮುಂದೆ ಬೇಸರದಿಂದಲೇ ಮಾತನಾಡಿದ್ದಾರೆ ಸಿದ್ದರಾಮಯ್ಯ. ಸಿಎಂಗೆ ಮೂಡ ಅಕ್ರಮದ ಟೆನ್ಷನ್ ಕ್ಷಣದಿಂದ ಕ್ಷಣಕ್ಕೆ ಜಾಸ್ತಿ ಆಗ್ತಾ ಇದೆ. ಕ್ಯಾಬಿನೆಟ್ ಮೀಟಿಂಗ್ ನಡೀತಾ ಇದೆ, ಅದು ಸಿದ್ದರಾಮಯ್ಯನವರ ಅನುಪಸ್ಥಿತಿಯಲ್ಲಿ. ಕಾರಣ ಸಿದ್ದರಾಮಯ್ಯ ಅವ್ರಿಗೆ ಈಗ ಶೋಕಾಸ್ ನೋಟಿಸ್ ಅನ್ನ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಅಕ್ರಮದ ಆರೋಪ ಅವರು ಮತ್ತೆ ಅವ್ರ ಕುಟುಂಬದ ಮೇಲೆ ಬಂದಿರೋದ್ರಿಂದ ಸೊ ಈಗ ಸಚಿವ ಸಂಪುಟದ ನೇತೃತ್ವವನ್ನು ಅವರು ವಹಿಸಿಲ್ಲ. ಇದರಲ್ಲಿ ಕಾನೂನಲ್ಲಿ ಅವಕಾಶ ಇದೆ. ಅವ್ರು ಹೇಳದಂತೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮೀಟಿಂಗ್ ನಡೀತಾ ಇದೆ. ಮೂಡಾ ಕೇಸ್ ವಿಚಾರದಲ್ಲಿ ಸಚಿವರೆಲ್ಲ ಸಿಎಂ ಪರ ನಿಂತಿದ್ದಾರೆ. ಸಚಿವ ಎಚ್ ಕೆ ಪಾಟೀಲ್ ಮಾತನಾಡಿ ವಿಷಯವನ್ನ ತಿಳಿಸಿದ್ದಾರೆ. ರಾಜ್ಯಪಾಲರು ಶೋಕಾಸ್ ನೋಟಿಸ್ ಅನ್ನ ಕೊಟ್ಟಿದ್ದಾರೆ, ಅದು ತಪ್ಪು ಅಂತ ಅನ್ನಿಸ್ತಾ ಇದೆ. ಈ ಬಗ್ಗೆ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಆಗುತ್ತೆ ಅಂತ ಅವ್ರು ಹೇಳ್ಕೊಂಡ್ರು. ಗೃಹ ಸಚಿವ ಪರಮೇಶ್ವರ್ ಹಾಗೂ ಶಾಸಕ ಶಿವಲಿಂಗೇಗೌಡ ಮೈತ್ರಿ ನಾಯಕರ ವಿರುದ್ಧ ಇದೇ ವಿಷಯವಾಗಿ ಗುಡುಗಿದ್ರು. ಮಾನ್ಯ ರಾಜ್ಯಪಾಲರು ಮುಖ್ಯಮಂತ್ರಿಗಳಿಗೆ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ. ತಪ್ಪು ಗ್ರಹಿಕೆಗಳ ಮೇಲೆ ಅವರು ಆ ನೋಟಿಸ್ ಕೊಟ್ಟಿದ್ದಾರೆ ಅಂಥೇಳಿ ಮೇಲ್ನೋಟಕ್ಕೆ ನಮಗೆ ಅನಿಸ್ತಾ ಇದೆ. ಆ ವಿಷಯ ಕುರಿತು ಇವತ್ತು ನಮ್ಮ ಕ್ಯಾಬಿನೆಟ್ ಸಭೆ ನಡೀತಾ ಇದೆ. ಅತ್ಯಂತ ಹೈ ಟ್ರೆಡಿಷನಲ್ ಗ್ರೌಂಡ್ ಮೇಲೆ ಅಂದರೆ ಮೌಲ್ಯದ ಆಧಾರ ಇಟ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಶೋಕಾಸ್ ನೋಟಿಸ್ ನನಗೆ ಕೊಟ್ಟಿದ್ದಾರೆ. ಯಾವ ಕಾರಣಕ್ಕೂ ನಾನು ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಅಟೆಂಡ್ ಆಗೋದಿಲ್ಲ, ನೀವೇನು ನಿರ್ಣಯ ತಗೋತೀರಿ ತಗೊಳ್ರಿ ಅಂಥೇಳಿ ಅವರು ಇವತ್ತು ಹಾಜರಾಗೋದಿಲ್ಲ. ಆದ್ದರಿಂದ ಮಾನ್ಯ ಉಪಮುಖ್ಯಮಂತ್ರಿಗಳನ್ನು ಇವತ್ತಿನ ಕ್ಯಾಬಿನೆಟ್ಗೆ ಪ್ರಿಸೈಡ್ ಮಾಡೋದಕ್ಕೆ ಅಧ್ಯಕ್ಷತೆ ವಹಿಸೋದಕ್ಕೆ ಅವ್ರನ್ನ ನಾಮಕರಣ ಮಾಡಿದ್ದಾರೆ. ಗವರ್ನರ್ ಕಚೇರಿಯಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ. ಅದರ ಬಗ್ಗೆ ಮುಖ್ಯಮಂತ್ರಿಗಳು ಮತ್ತು ನಾವೆಲ್ಲರೂ ಕೂಡ ಸಚಿವರುಗಳು ಉಪಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಚರ್ಚೆ ಮಾಡಿದ್ದೇವೆ. ಇವತ್ತು ಕ್ಯಾಬಿನೆಟ್ನಲ್ಲಿ ಮುಖ್ಯಮಂತ್ರಿಗಳು ಭಾಗವಹಿಸೋದಿಲ್ಲ, ಡೆಪ್ಯೂಟಿ ಮುಖ್ಯಮಂತ್ರಿಗಳಿಗೆ ಅವರು ಆಥರೈಸ್ ಮಾಡಿದ್ದಾರೆ ಕ್ಯಾಬಿನೆಟನ್ನು ಚೇರ್ ಮಾಡಿ ಅಂತೇಳಿ. ಚರ್ಚೆ ಮಾಡ್ತೀವಿ ಶೋಕಾಸ್ ನೋಟಿಸಿನ ಬಗ್ಗೆ, ಒಂದು ತೀರ್ಮಾನಕ್ಕೆ ಬರ್ತೀವಿ. ಇಲ್ಲ, ಅದೆಲ್ಲ ಕ್ಯಾಬಿನೆಟಲ್ಲಿ ಚರ್ಚೆ ಮಾಡ್ತೀವಿ. ಅವರು ಮುಖ್ಯಮಂತ್ರಿಗಳ ಅಬ್ಸೆನ್ಸ್ನಲ್ಲೇ ಆಗಬೇಕು, ಯಾಕೆಂದರೆ ಸಿನ್ಸ್ ಮುಖ್ಯಮಂತ್ರಿಗಳಿಗೆ ಕೊಟ್ಟಿರೋದ್ರಿಂದ ಅವರು ಈ ಕ್ಯಾಬಿನೆಟ್ಟಿನ ಒಂದು ಭಾಗ ಆಗಬಾರ್ದು ಅಂತೇಳಿ ನಾವು ಅವರನ್ನು ನೀವು ಅಟೆಂಡ್ ಮಾಡೋದು ಬೇಡ ಅಂತ ಹೇಳಿದ್ವಿ, ರಿಕ್ವೆಸ್ಟ್ ಮಾಡಿದ್ದೇವೆ. ಅಲ್ಲ, ಅದರ ಕಾಂಟೆಂಟ್ಸನ್ನು ಎಲ್ಲ ಎಕ್ಸಾಮಿನ್ ಮಾಡಿ ಚರ್ಚೆ ಮಾಡಿದ್ದೇವೆ. ಅದನ್ನು ಈಗ ಕ್ಯಾಬಿನೆಟ್ನಲ್ಲಿ ಮತ್ತೊಂದು ಬಾರಿ ಚರ್ಚೆ ಮಾಡಿ ಲೀಗಲ್ ಪೊಸಿಷನ್ ಏನು ಅಂತೇಳಿ ಅಡ್ವೊಕೇಟ್ ಜನರಲ್ಲು ಲೀಗಲ್ ಅಡ್ವೈಸರ್ಸು ಅವ್ರದ್ದೆಲ್ಲ ಲೀಗಲ್ ಪೊಸಿಷನ್ನು ಏನು ಅಂತೇಳಿ ತಗೊಂಡು ಆಮೇಲೆ ಚರ್ಚೆ ಮಾಡ್ತೀವಿ. ಗವರ್ನರ್ ಕಚೇರಿಯಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ. ಅದರ ಬಗ್ಗೆ ಮುಖ್ಯಮಂತ್ರಿಗಳು ಮತ್ತು ನಾವೆಲ್ಲರೂ ಕೂಡ
ಈ ಮೂಡಾ ಹಗರಣದ ಬಗ್ಗೆ ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ ನ್ಯೂಸ್ ಏಟಿನ್ ಗೆ ಮಾತನಾಡಿದ್ದಾರೆ. ಮೈತ್ರಿ ನಾಯಕರು ಸುಮ್ಮನೆ ಆರೋಪಗಳನ್ನ ಮಾಡ್ತಾ ಇದ್ದಾರೆ, ಎಲ್ಲವೂ ರಾಜ್ಯಪಾಲರ ನಿರ್ಧಾರಕ್ಕೆ ಬಿಟ್ಟಿದ್ದು ಅನ್ನೋ ಮಾತನ್ನ ಪೊನ್ನಣ್ಣ ಹೇಳಿದ್ದಾರೆ. ಈಗ ಪ್ರಾಸಿಕ್ಯೂಷನ್ ಬಗ್ಗೆ ಗವರ್ನರ್ ಏನ್ ತೀರ್ಮಾನ ಕೈಗೊಳ್ತಾರೆ, ಸೊ ಅದ್ರ ಬಗ್ಗೆ ಕ್ಷಣದಿಂದ ಕ್ಷಣಕ್ಕೆ ಕುತೂಹಲ ಜಾಸ್ತಿ ಆಗ್ತಾ ಇದೆ. ಅದಕ್ಕೂ ಮುಂಚೆ ಈಗ ಕ್ಯಾಬಿನೆಟ್ ಮೀಟಿಂಗ್ ನಡೀತಾ ಇದೆ, ಅಲ್ಲಿ ನಿರ್ಣಯವನ್ನ ಮಾಡ್ತಾರೆ. ಸೊ ನೀವೇ ನಿರ್ಧಾರ ಮಾಡಿ ಅಂತೇಳಿ ಸಿದ್ದರಾಮಯ್ಯ ಅವರು ತಮ್ಮ ಸಹೋದ್ಯೋಗಿಗಳಿಗೆ ಹೇಳಿದ್ದಾರೆ. ಆ ಪ್ರೊಸೀಜರ್ ಹೆಂಗಿರುತ್ತೆ ಅಂತೇಳಿ ಪೊನ್ನಣ್ಣ ಇನ್ ಡೀಟೇಲ್ ಆಗಿ ನ್ಯೂಸ್ 18 ಜೊತೆ ಮಾತನಾಡುವಾಗ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಪ್ರಾಸಿಕ್ಯೂಷನ್ ಬಗ್ಗೆ ಗವರ್ನರ್ ತೀರ್ಮಾನವೇ ಅಂತಿಮವಾಗಿರುತ್ತೆ. ಕ್ಯಾಬಿನೆಟ್ ನಿರ್ಧಾರ ಮಾಡಿದ್ರೂ ಕೂಡ ಗವರ್ನರ್ ಅದನ್ನೇ ಒಪ್ಕೊಳ್ಬೇಕು ಅಂತಿಲ್ಲ, ಅದು ಗವರ್ನರ್ ವಿವೇಚನೆಗೆ ಬಿಟ್ಟಿದ್ದು. ಹಂಗಂತ ಬೇಕಾಬಿಟ್ಟಿ ಅವರು ನಿರ್ಧಾರವನ್ನ ಮಾಡಂಗೂ ಇಲ್ಲ. ಸುಪ್ರೀಂ ಕೋರ್ಟ್ ಕೆಲವೊಂದು ಗೈಡ್ಲೈನ್ಸ್ ಅನ್ನ ಕೊಟ್ಟಿದೆ, ಅದ್ರ ಪ್ರಕಾರನೇ ರಾಜ್ಯಪಾಲರು ತೀರ್ಮಾನವನ್ನ ಮಾಡಬೇಕಾಗುತ್ತೆ. ಬಟ್ ಈ ಕೇಸಲ್ಲಿ ನೋಡಿದಾಗ ರಾಜಭವನವನ್ನ ರಾಜಕೀಯಕ್ಕೋಸ್ಕರ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅಂತ ಅನ್ನಿಸ್ತಿದೆ ಅಂತ ಆರೋಪ ಮಾಡಿದ್ದಾರೆ. ಈ ಪ್ರಕರಣದಲ್ಲಿ ಸಿಎಂ ರಾಜೀನಾಮೆ ಕೊಡಬೇಕಾದಂತ ಅಗತ್ಯ ಇಲ್ಲ, ಆದ್ರೆ ಇದ್ರ ಹಿಂದೆ ಪಿತೂರಿ ಏನಿದೆ ಅಂತ ಹೇಳಿ ನಾವು ಬಹಿರಂಗ ಪಡಿಸ್ತೀವಿ. ಸಿಎಂ ಹೇಳದವರು ಕ್ಯಾಬಿನೆಟ್ ನೇತೃತ್ವವನ್ನ ವಹಿಸಬಹುದು. ಅದರಂತೆ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ನಡೀತಾ ಇದೆ. ಸಿಎಂಗೆ ಕ್ಯಾಬಿನೆಟ್ ಅಧ್ಯಕ್ಷತೆ ವಹಿಸೋದು ಸೂಕ್ತವಲ್ಲ, ಕಾರಣ ಅವ್ರಿಗೇನೆ ಶೋಕಾಸ್ ನೋಟಿಸ್ ರಾಜ್ಯಪಾಲರಿಂದ ಬಂದಿರೋದಕ್ಕೆ. ಇನ್ನು ಈ ಕೇಸ್ನ ವಿಷಯವಾಗಿ, ಪ್ರೊಸೀಜರ್ನ ವಿಷಯವಾಗಿ ನ್ಯೂಸ್ 18ಗೆ ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ ಮಾತನಾಡಿದ್ದಾರೆ, ಕೇಳೋಣ. ಅವರು ಆರ್ಟಿಕಲ್ 163 ಅಡಿಯಲ್ಲಿ ಸಂಪುಟ ಸಭೆಯ ಸಲಹೆ ಮೇಲೆ ತಮ್ಮ ಜವಾಬ್ದಾರಿಯನ್ನ ನೆರವೇರಿಸಬೇಕು. ಇದರ ಬಗ್ಗೆ ಯಾವುದೇ ಗೊಂದಲ ಇಲ್ಲ, ಸ್ಪಷ್ಟವಾಗಿದೆ. ತೀರ್ಪುಗಳು ಕೂಡ ಸರ್ವೋಚ್ಚ ನ್ಯಾಯಾಲಯದಿದೆ, ಸಂವಿಧಾನ ಕೂಡ ಅದನ್ನೇ ಹೇಳ್ತದೆ. ಇಂತ ಇವತ್ತಿನ ಈ ಸಂದರ್ಭದಲ್ಲಿ ಅವರು ಆ ರೀತಿಯಾಗಿ ನಡ್ಕೊಂಡಿಲ್ಲ ಅಂತ ಹೇಳಿದಾಗ ಪ್ರಶ್ನೆ ಸಂಪುಟ ಏನ್ ನಿರ್ಣಯ ಮಾಡ್ತದೆ ಅಂತ ಹೇಳಕ್ ಬರ್ತದೆ. ಯಾಕಂದ್ರೆ ಇದು ಮುಖ್ಯಮಂತ್ರಿಗಳಿಗೆ ಬಂದಂತ ಒಂದು ಸಲಹೆ ನೋಟಿಸ್ ಏನಿದೆ ಅದನ್ನ ಕಳಿಸಿದ್ದಾರೆ ಇವ್ರಿಗೆ, ಅವ್ರಿಗೆ ಸಂಪುಟಕ್ಕೆ ಕಳ್ಸಿಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಸಂಪುಟ ಏನ್ ನಿರ್ಣಯ ಮಾಡ್ತದೆ ಬಹಳ ಪ್ರಾಮುಖ್ಯತೆಯನ್ನು ಹೊಂದ್ತದೆ. ಆದ್ರೆ ಈ ಹೇಳಿ ಮುಗಿಸ್ಬಿಡ್ತೀನಿ. ಈಗ ಸಂಪುಟ ನಿರ್ಣಯವನ್ನ ಗವರ್ನರ್ ಅವ್ರಿಗೆ ಕಳ್ಸಿಕೊಟ್ಟಂತ ಸಂದರ್ಭದಲ್ಲಿ ಅವರು ಈ ನಿರ್ಣಯ ಒಂದ್ ರೀತಿ ಬಯಾಸ್ಡ್ ಆಗಿದೆ, ಇದು ಯಾವುದೇ ಕಾರಣಗಳನ್ನು ಕೊಟ್ಟಿಲ್ಲ ಅಂತ ಹೇಳುವಂತ ಸಂದರ್ಭಗಳಲ್ಲಿ ಸಂಪುಟ ಸಭೆಯ ನಿರ್ಧಾರವನ್ನ ತಾವು ಸುದೀರ್ಘವಾದಂತ ಕಾರಣಗಳನ್ನು ಕೊಟ್ಟು ತಮ್ಮ ಅಪ್ಲಿಕೇಶನ್ ಆಫ್ ಮೈಂಡ್ ಅನ್ನ ತೋರಿಸಿ ತಿರಸ್ಕಾರ ಮಾಡುವಂತ ಅವಕಾಶ ಇದೆ. ಕೂಡ ಕಾರ್ಯವ್ಯಾಪ್ತಿ ಏನು ಅಂತ ಹೇಳುವಂತದನ್ನ ಸುಪ್ರೀಂ ಕೋರ್ಟ್ನವರು ಹೇಳಿದ್ದಾರೆ. ಅದರಂತೆ ನಡ್ಕೋಬೇಕಾಗುತ್ತೆ, ಗವರ್ನರ್ ಅವರು ಕೂಡ ನಡ್ಕೋಬೇಕಾಗುತ್ತೆ, ನಾವೆಲ್ಲರೂ ಕೂಡ ನಡ್ಕೋಬೇಕಾಗುತ್ತೆ. ಸರ್, ಇದನ್ನ ಅಕಸ್ಮಾತ್ ಈಗ ರಾಜ್ಯಪಾಲರು ಈ ಸಂಪುಟದ ನಿರ್ಣಯವನ್ನ ತಿರಸ್ಕಾರ ಮಾಡಿದ್ರೆ ಏನ್ ಆಪ್ಷನ್ಸ್ ಇದೆ ಸರ್? ತಿರಸ್ಕಾರ ಮಾಡಿದ್ರೆ ಕೋರ್ಟ್ಗೆ ಹೋಗುವಂತ ಆಪ್ಷನ್ ಇದೆ, ಇಲ್ಲಾಂದ್ರೆ ಅವರು ತಿರಸ್ಕಾರ ಮಾಡಿದ ನಂತರ ಏನ್ ನಿರ್ಣಯ ತಗೊಳ್ತಾರೆ ಅಂತ ಹೇಳೋದನ್ನ ಕಾಯುವಂತ ಅವಕಾಶ ಇದೆ, ಇಲ್ಲಾಂದ್ರೆ ಆ ನೋಟಿಸ್ ನ ಉತ್ತರ ಕೊಡುವಂತ ಅವಕಾಶ ಇದೆ, ಎಲ್ಲಾ ರೀತಿಯಾದಂತ ಅವಕಾಶಗಳಿದೆ. ಅದು ಆ ಸಂದರ್ಭ ಬಂದಾಗ ಏನ್ ನಿರ್ಣಯ ತಗೊಳ್ಳೋದಂತ ಹೇಳೋ ತೀರ್ಮಾನ ಮಾಡ್ತಾರೆ. ಈಗ ಟ್ರಾನ್ಸಾಕ್ಷನ್ ಆಫ್ ಬಿಸ್ನೆಸ್ ರೂಲ್ಸ್ ನಲ್ಲಿ ಮುಖ್ಯಮಂತ್ರಿಗಳ ಅನುಪಸ್ಥಿತಿಯಲ್ಲಿ ಮುಖ್ಯಮಂತ್ರಿಗಳು ಯಾರನ್ನ ಸೂಚಿಸ್ತಾರೆ ಅವರ ನೇತೃತ್ವದಲ್ಲಿ ಅಥವಾ ಅವರ ಅಧ್ಯಕ್ಷತೆಯಲ್ಲಿ ಸಂಪುಟ ಸಭೆ ನಡೀಲಿಕ್ಕೆ ಅವಕಾಶ ಇದೆ ರೂಲ್ 20. ಓಕೆ, ಅದರಂತೆ ಇವತ್ತು ಶೋಕಾಸ್ ನೋಟಿಸ್ ಮಾನ್ಯ ಮುಖ್ಯಮಂತ್ರಿಗಳಿಗೆ ನೀಡಿರೋದ್ರಿಂದ ತಾನೇ ಸಂಪುಟ ಸಭೆಯಲ್ಲಿ ಕೂತಿ ತಾನೇ ಅದರ ಅಧ್ಯಕ್ಷತೆಯನ್ನು ವಹಿಸಿ ನಿರ್ಣಯವನ್ನು ತಗೊಳೋದು ಸೂಕ್ತ ಅಲ್ಲ, ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಬರುತ್ತೆ ಅಂತ ಹೇಳಿ ಅವರು ಹಿಂದೆ ಜರುಗಿ ಮಾನ್ಯ ಉಪಮುಖ್ಯಮಂತ್ರಿಗಳಾದಂತ DK ಶಿವಕುಮಾರ್ ಅವ್ರನ್ನ ನೀವು ಇದರ ಅಧ್ಯಕ್ಷತೆಯನ್ನ ವಹಿಸ್ಬೇಕು, ಇದರ ತೀರ್ಮಾನವನ್ನು ನೀವು ತಗೋಬೇಕು, ಇದು ನಿಮ್ಮ ಅಧ್ಯಕ್ಷತೆಯಲ್ಲಿ ನಡೀಲಿ ಅಂತ ಹೇಳಿ ಅವರು ಪತ್ರ ಬರೆದಿದ್ದಾರೆ. ಅದರಂತೆ ಇವತ್ತು ಅವರ ಅಧ್ಯಕ್ಷತೆಯಲ್ಲಿ ಸಂಪುಟ ಸಭೆ ನಡೀತಾ ಇದೆ. ಸದ್ಯಕ್ಕೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಇದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಹಿಮಾಕಾ ತಿಮ್ಮೇಗೌಡರು. ತಿಮ್ಮೇಗೌಡ್ರೆ, ಈಗ ರಾಜ್ಯಪಾಲರ ಡಿಸಿಷನ್ ಏನಾಗಿರುತ್ತೆ ಈ ಪ್ರಾಸಿಕ್ಯೂಷನ್ ವಿಷಯವಾಗಿ ಕ್ಷಣದಿಂದ ಕ್ಷಣಕ್ಕೆ ಕುತೂಹಲ ಜಾಸ್ತಿ ಆಗ್ತಾ ಇದೆ. ಕ್ಯಾಬಿನೆಟ್ ಮೀಟಿಂಗ್ ಇನ್ನೊಂದ್ ಕಡೆ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸಿದ್ದರಾಮಯ್ಯ ಅವರ ಅನುಪಸ್ಥಿತಿಯಲ್ಲಿ ಮೊದಲ ಬಾರಿಗೆ ನಡೀತಾ ಇದೆ. ಇನ್ನು ಎಷ್ಟೊತ್ತಾಗ್ಬೋದು ಕ್ಯಾಬಿನೆಟ್ ಮೀಟಿಂಗ್ ಆಗೋದಕ್ಕೆ? ಯಾವಾಗ ರಾಜ್ಯಪಾಲರಿಗೆ ಸಚಿವ ಸಂಪುಟದ ಶಿಫಾರಸನ್ನ ಅಥವಾ ನಿರ್ಧಾರವನ್ನ ಕಳಿಸ್ಕೊಡುವಂತ ಚಾನ್ಸಸ್?
ಶರ್ಮಿತಾ, ಬಹಳ ಮುಖ್ಯವಾಗಿ ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಸಿಎಂ ನಿವಾಸದಲ್ಲಿ, ಸಿಎಂ ಸರ್ಕಾರಿ ನಿವಾಸ ಕಾವೇರಿಯಲ್ಲಿ ಅನೌಪಚಾರಿಕವಾಗಿ ಸಚಿವ ಸಂಪುಟ ಸಭೆ ನಡೆದಿರ್ತಕ್ಕಂಥದ್ದು, ಅಲ್ಲಿ ಚರ್ಚೆ ಆಗಿರ್ತಕ್ಕಂತ ಒಂದು ವಿಚಾರಗಳ ನಿರ್ಣಯದ ಮೇಲೆ ಇವತ್ತು ಇಲ್ಲಿನ ಒಂದು ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಅದೇ ನಿರ್ಣಯವನ್ನು ಪಾಸ್ ಮಾಡಿರುವಂತದ್ದು. ಎಸ್ಪೆಷಲಿ ಏನು ಸಿಎಂ ವಿರುದ್ಧ ಏನು ಶೋಕಾಸ್ ನೋಟಿಸ್ ಅನ್ನ ಜಾರಿ ಮಾಡಿರ್ತಕ್ಕಂಥದ್ದು ಕಾನೂನಾತ್ಮಕವಾಗಿಲ್ಲ, ತಪ್ಪು ಗ್ರಹಿಕೆಯಿಂದಾಗಿ ರಾಜ್ಯಪಾಲರು ರಾಜ್ಯ ಸರ್ಕಾರಕ್ಕೆ ನೋಟಿಸ್ ಅನ್ನ ಜಾರಿ ಮಾಡಿದರೆ ಈ ಒಂದು ನೋಟಿಸ್ ಅನ್ನ ವಿತ್ಡ್ರಾ ಮಾಡಬೇಕು ಅನ್ನುವ ಇಟ್ಟಲ್ಲಿ ಸಚಿವ ಸಂಪುಟದಲ್ಲಿ ನಿರ್ಣಯವನ್ನು ಕೈಗೊಂಡಿರ್ತಕ್ಕಂಥದ್ದು. ಮತ್ತೊಂದು ಕಡೆಯಾಗಿ ಅವರ ವಿರುದ್ಧ ಏನು ಈಗಾಗಲೇ ಟಿ ಜೆ ಅಬ್ರಾಹಂ ಏನು ಪ್ರಾಸಿಕ್ಯೂಷನ್ಗೆ ಒತ್ತಾಯವನ್ನು ಮಾಡಿದರೆ ಆ ನಿಟ್ಟಿನಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡಬಾರದು. ಯಾಕಂತ ಹೇಳಿದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಆಧಾರ ರಹಿತವಾದಂತಹ ಒಂದು ಆರೋಪ, ಯಾವುದೇ ರೀತಿಯಾದಂತಹ ಸಾಕ್ಷ್ಯಾಧಾರಗಳಿಲ್ಲ, ಮತ್ತೊಂದು ಕಡೆಯಾಗಿ ಇದು ರಾಜಕೀಯ ಪ್ರೇರಿತವಾದಂತಹ ಒಂದು ಆರೋಪ, ಮತ್ತೊಂದು ಕಡೆಯಾಗಿ ದೂರು ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪ್ರಾಸಿಕ್ಯೂಷನ್ಗೆ ಅವಕಾಶ ಇಲ್ಲ, ಅಗತ್ಯ ಇಲ್ಲ, ಇಂಥದ್ದೊಂದು ನಿರ್ಣಯವನ್ನು ನಾವು ಕೈಗೊಂಡಿದ್ದೀವಿ ಎನ್ನುವಂಥ ನಿಟ್ಟಿನಲ್ಲಿ ಸಚಿವ ಸಂಪುಟದಲ್ಲಿ ಸಚಿವ ಸಂಪುಟದ ನಿರ್ಣಯವನ್ನು ಇವತ್ತು ರಾಜ್ಯಪಾಲರಿಗೆ ಕಳುಹಿಸಿಕೊಡುವಂತಹ ಒಂದು ಸಾಧ್ಯತೆಗಳಿದ್ದಾವೆ. ಯಾಕಂತ ಹೇಳಿದ್ರೆ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಈ ಒಂದು ಪ್ರಕರಣ ಕೇಳಿಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಪ್ರತಿಪಕ್ಷಗಳು ಸದನದ ಒಳಗೆ ಮತ್ತು ಹೊರಗೆ ಸಾಕಷ್ಟು ಒತ್ತಾಯವನ್ನು ಮಾಡಿದ್ದಾವೆ. ಮತ್ತೊಂದು ಕಡೆಯಾಗಿ ಮೈಸೂರು ಪಾದಯಾತ್ರೆಯನ್ನು ಕೂಡ ಹಮ್ಮಿಕೊಂಡಿರ್ತಕ್ಕಂಥದ್ದು. ಸೊ ಹೀಗಾಗಿ ಮುಖ್ಯಮಂತ್ರಿಗಳ ಮೇಲೆ ಸಾಕಷ್ಟು ಒತ್ತಡ ಬರ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದರಲ್ಲೂ ಕೂಡ ಇತ್ತೀಚೆಗಷ್ಟೇ ಅಂದರೆ ನಿನ್ನೆಯಷ್ಟೇ ಹೈಕಮಾಂಡ್ ಅನ್ನು ಭೇಟಿ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಮನವರಿಕೆ ಅಂದರೆ ಪ್ರಕರಣದ ವಾಸ್ತವತೆಯನ್ನು ಕೂಡ ಮನವರಿಕೆಯನ್ನು ಮಾಡಿಕೊಟ್ಟು ಬಂದಿದ್ದಾರೆ. ಒಂದು ವೇಳೆ ಪ್ರಾಸಿಕ್ಯೂಷನ್ಗೆ ಕೊಟ್ಟಿದ್ದೇ ಆಗಿದ್ದಲ್ಲಿ ಅದು ಎಲ್ಲವನ್ನ ಕಡೆಯಾಗಿ ಮುಖ್ಯಮಂತ್ರಿಗಳಿಗೆ ಒಂದು ರೀತಿ ರಾಜೀನಾಮೆಯನ್ನ ಕೊಡುವಂತಹ ಒಂದು ಪ್ರಸಂಗವನ್ನು ತಂದೊಡ್ಡಬಾರದು ಅನ್ನುವಂತ ಒಂದು ಆತಂಕ ಸಹಜವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸೇರಿದಂತೆ ಸಚಿವ ಸಂಪುಟದ ಸಹೋದ್ಯೋಗಿಗಳಿಗೆ ಕಾಡ್ತಾ ಇರತಕ್ಕಂಥದ್ದು. ಸೊ ಹೀಗಾಗಿ ಕಾನೂನಾತ್ಮಕವಾಗಿ ಹೋರಾಟವನ್ನು ನಡೆಸಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡಬಾರದು, ಪ್ರಾಸಿಕ್ಯೂಷನ್ನಿಂದ ಹೊರಬರಬೇಕು ಅನ್ನುವಂಥ ನಿಟ್ಟಲ್ಲಿ ಏನು ಇವತ್ತಿನ ಒಂದು ಅನೌಪಚಾರಿಕ ಸಚಿವ ಸಂಪುಟ ಸಭೆ, ಮತ್ತೊಂದು ಕಡೆಗೆ ಈಗಷ್ಟೇ ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಆರಂಭವಾಗಿರ್ತಕ್ಕಂಥ ಸಚಿವ ಸಂಪುಟದಲ್ಲಿ ಹಲವಾರು ನಿರ್ಣಯಗಳನ್ನ ತೆಗೆದುಕೊಂಡಿರ್ತಕ್ಕಂಥದ್ದು. ಎಸ್ಪೆಷಲಿ ಪ್ರಾಸಿಕ್ಯೂಷನ್ಗೆ ಒತ್ತಾಯ ಮಾಡಿ ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸಿರ್ತಕ್ಕಂಥ ಟಿ ಜೆ ಅಬ್ರಾಹಂ ವಿರುದ್ಧವೂ ಕೂಡ ಕಾನೂನಾತ್ಮಕ ಹೋರಾಟವನ್ನು ಮಾಡೋದಕ್ಕೂ ಕೂಡ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆಯನ್ನ ಮಾಡಿರುವಂತದ್ದು. ಎಸ್ಪೆಷಲಿ ಈ ಎಲ್ಲಾ ಬೆಳವಣಿಗೆಗಳನ್ನ ನೋಡ್ತಾ ಹೋದ್ರೆ ರಾಜ್ಯ ಸರ್ಕಾರ ಎಲ್ಲವನ್ನ ಕಡೆಯಾಗಿ ರಾಜಭವನದ ವಿರುದ್ಧ ಸಂಘರ್ಷಕ್ಕಿಳಿತ ಅಂತ. ಯಾಕಂತ ಹೇಳಿದ್ರೆ ಈ ಹಿಂದೆ ಬಿ ಎಸ್ ಯಡಿಯೂರಪ್ಪನವರ ಅವಧಿಯಲ್ಲೂ ಕೂಡ ಇದೇ ರೀತಿಯಾದಂತಹ ಒಂದು ನಿರ್ಣಯಗಳನ್ನ